ಹಾಯ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಆಲ್ ಅನ್ನೋ ಮೋಡಲ್ಲಿ ಇಟ್ಕೊಳ್ಳಿ. ಆಗಲೇ ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ಸೀನ್ ಏನಪ್ಪ ಅಂತಂದರೆ KGF 2 ಹೋಗೋಣ ಅಂತ. ಸ್ವಲ್ಪ ಫ್ರೀ ಆಯಿತು ಇವತ್ತು. ಬ್ರದರ್ ಬರ್ತಾ ಇದ್ದಾನೆ, ಬ್ರದರ್ನ ಪಿಕಪ್ ಮಾಡಿಕೊಂಡು ಬುಕ್ ಮಾಡಿದ್ವಿ. ಇಬ್ಬರು ಫ್ರೆಂಡ್ಸ್ ಬೇರೆ ಗಾಡಿಯಲ್ಲಿ ಅವ್ರು ಹಂಗೆ ಡೈರೆಕ್ಟ್ ಹೋದರು. ನಾನು ಮಾತ್ರ ಇವಾಗ MG ರೋಡ್ ಹತ್ರ ಹೋಗ್ಬಿಟ್ಟು ನಮ್ಮ ಬ್ರದರ್ ಬರ್ತಾ ಇದ್ದಾನೆ, ಕರ್ಕೊಂಡು ಹೋಗೋಣ ಅಂತ ಪಿಕಪ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಎಕ್ಸೈಟ್ಮೆಂಟು, ಕನ್ನಡ ಫಿಲಿಮ್ ಪ್ಯಾನ್ ಇಂಡಿಯಾ ಆಗಿ ಸೂಪರ್ ಡೂಪರ್ ಹಿಟ್ಟು, ಆಲ್ ಓವರ್ ಇಂಡಿಯಾನೇ ಒಂದು ಎಲ್ಲ ಇಂಡಸ್ಟ್ರಿಗಳಿಗೂ ಒಂದು ಶಾಕು. ಈ ಇಂಡಸ್ಟ್ರಿ ಈ ಒಂದು ಈ ಥರ ಒಂದು ಫಿಲಿಮ್ ತೆಗಿತಾರ ಅಂದರೆ, ಈ ಥರ ಒಂದು ಗ್ರಾಫಿಕ್ಸ್ ಆಗಿರ್ಬೋದು, ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಈ ಥರ ತೆಗಿತಾರ ಅಂತ ಶಾಕ್ ಆಗೋ ಥರ ಒಂದು ಮೂವಿ ತೆಗೆದಿದ್ದಾರೆ ಯಶ್ ಅವರು ಮತ್ತು ಪ್ರಶಾಂತ್ ಸರ್ ಅವರು. ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಮೂವಿ ಹೆಂಗಿದೆ ಅಂತ. KGF 1 ಹೋಗಿದ್ವಿ, KGF 1 ಸಖತ್ತಾಗಿತ್ತು. ಈಗ 2 ಏನಂದರೆ RRR ಪುಷ್ಪಗೆ ಎಲ್ಲ ರೆಕಾರ್ಡ್ಗಳಿಗೆ ಒಂದು ಕಾಂಪಿಟಿಷನ್ ಆಗಿ ರಿಲೀಸ್ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಮೂವಿ 5 ಲ್ಯಾಂಗ್ವೇಜಸ್ಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆಯಂತೆ. ಫ್ರೆಂಡ್ಸ್ ಎಲ್ಲ ನೆನ್ನೆ ಹೋಗಿದ್ರು, ನಮಗೆ ಇವತ್ತು ಸ್ವಲ್ಪ ಟೈಮ್ ಸಿಕ್ತು, ಇವತ್ತು ಹೋಗ್ತಾ ಇದ್ದೀನಿ. ಬುಕ್ ಮಾಡ್ಕೊಂಡು 1 ಗಂಟೆಗೆ ಶೋ ಇರೋದು, ಆಲ್ರೆಡಿ 12:20 ಆಯಿತು. ಇವಾಗ ನೋಡಬೇಕು MG ರೋಡ್ ಹತ್ರ ಹೋಗಿ ಪಿಕಪ್ ಮಾಡಿಕೊಂಡು ಹೋಗಬೇಕು ಬ್ರದರ್ನ. ಅದೇ ಟೈಮ್ ಆಗೋಯಿತು, ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಸ್ಕ್ವಾಡ್ ಬೇರೆ ಇರ್ತಾರೆ ಗುರು, ಯಪ್ಪ ರಾಮ, ಮಿಸ್ಕಿದ್ರೆ ಇಟ್ಕೊಂಡ್ಬಿಡ್ತಾರೆ ಗುರು. ಮೊನ್ನೆ ಹಿಂಗೆ ಬಂದೆ, ಸಿಗ್ನಲ್ ಓಪನ್ ಇದ್ದಾಗೆ ಮೂವ್ ಆಗಿದ್ದು, ನೋಡಿ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಸಿಗ್ನಲ್ ಜಂಪ್ ಮಾಡಿದ್ದೀನಿ ಅಂತ ಹೇಳಿದ್ರು ಸಾರು. ಸುಮ್ಮನೆ ಯಾಕೆ ಅವ್ರ ಹತ್ರ ವಾದಿಸೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನೋಡಿ ಇಲ್ಲೇ ಇದ್ದಾರೆ, ಅದಕ್ಕೆ ಇವಾಗ ನಾನು ಅದ ಕಡೆ ಹೋಗೋದೇ ಇಲ್ಲ, ಸ್ಟ್ರೈಟೇ ಹೋಗ್ಬಿಡ್ತೀನಿ. ಸ್ಟ್ರೈಟ್ ಹೋಗಿ ಈ ರೋಡು ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು, ಯಪ್ಪ ನೀಲ್ಸಂದ್ರ ರೋಡ್ ಇದು. ಸರಿ, ಬ್ರದರ್ನ ಪಿಕಪ್ ಮಾಡ್ಕೊಂಡ್ಮೇಲೆ ನೋಡೋಣ ಸೀನ್ ಏನಾಗುತ್ತೆ. ಇಲ್ಲಿಗೆ ಕೋರ್ಮಂಗ್ಲಕ್ಕೆ ಬಂದು ಹೋಗೋದ, ಇಲ್ಲ ಅಂದರೆ ಡೈರೆಕ್ಟ್ ಅಲ್ಲಿಂದ ಹಂಗೆ ಹೋಗೋದ ನೋಡೋಣ. ಹೆವಿ ಟ್ರಾಫಿಕ್ ಇದೆ, ಟ್ರಾಫಿಕ್ MG ರೋಡ್ ಹತ್ರನೇ 1 ಗಂಟೆ, ಇನ್ನೂ 10 ಕಿಲೋಮೀಟ್ರ್ ತೋರಿಸ್ತಾ ಇದೆ ಥಿಯೇಟ್ರಿಗೆ. ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. 24 ನಿಮಿಷ, 8 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನೋಡಬೇಕು ಇಲ್ಲಿ ರೈಟ್ಗಲ್ಲ. ಗ್ಲಾಸ್ ಇದೆ, ಹಳೇದೇ ಅದು. ಯಾವ್ದು ಕರಿ ಇದು? ಇಂಪೋರ್ಟೆಡ್ ಅಲ್ವಾ? ಏನು 1 ಕೋಟಿ ಮೇಲೆ ಇರುತ್ತೆ. ಹೌದಾ? ರೋಲ್ಸ್ ರಾಯ್ಸ್ ಬಿಟ್ರೆ ಇದೇನಾ?
ದೊಡ್ಡಪ್ಪ. ಮತ್ತೆ ಬಂದ ಆಡಿಯನ್ಸ್ನ ಕೇಳಿ ತಿಳ್ಕೊಳ್ಳೋಣ ಹೆಂಗಿದೆ ಮೂವಿ ಅಂತ ಹೇಳ್ಬಿಟ್ಟು. ಹೆಂಗಿದೆ ಬ್ರೋ ಮೂವಿ? ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಪಾರ್ಟ್ 3ಗೋಸ್ಕರ ವೆಯ್ಟ್ ಮಾಡ್ತೇವೆ. ಪಾರ್ಟ್ 3 ಓಕೆ ಓಕೆ. ಹೆಂಗಿದೆ ಬ್ರೋ? ಸೂಪರ್ ಆಗಿದೆ. ಹೆಂಗಿದೆ ಬ್ರೋ ಮೂವಿ? ಸಖತ್ ಬ್ರೋ, ಸಖತ್ ಆಗಿದೆ. ಹೆಂಗಿದೆ ಬ್ರೋ? ತುಂಬ ಚೆನ್ನಾಗಿದೆ. ಹೆಂಗಿದೆ ಫೈಟ್ಸ್ ಎಲ್ಲ? ಟೋಟಲ್ ವಿಜುವಲ್ ಟ್ರೀಟ್ ಓಕೆ. ಪಾರ್ಟ್ 3 ವೇಟಿಂಗ್ ಆ ಮೂವಿ ತರ ನೋಡಿಲ್ಲ. ಪಾರ್ಟ್ 3 ವೇಟಿಂಗ್ ಆ ಲಕ್ಕಿ ಬಾಯ್. ಲಕ್ಕಿ ಬಾಯ್ ಲಕ್ಕಿ ಬಾಯ್ ಹೆಂಗಿದೆ ಬ್ರೋ? ಕ್ರೇಜಿ ಬ್ರೋ, ನೆಕ್ಸ್ಟ್ ಲೆವೆಲ್. ಓಕೆ ಓಕೆ, ಸೂಪರ್. ಹೆಂಗಿದೆ ಸೂಪರ್ ಬ್ರೋ? ನೆಕ್ಸ್ಟ್ ಲೆವೆಲ್ ನಮ್ಮ ಬಾಸ್. ಓಕೆ, ಯಾವ ಕನ್ವರ್ಸೇಷನಲ್ಲಿ ಯಾರು ಇಲ್ಲ, ಇಂಡಿಯಾ ಸಿಇಒ. ಓಕೆ, ಹೆಂಗಿದೆ ಮೂವಿ? ಸೂಪರ್ ಸೂಪರ್ ಆ ನೋಡಿದ್ರಲ್ವ ರಿವ್ಯೂ ಎಲ್ಲ ಚೆನ್ನಾಗಿದೆ ಮೂವಿ. ಇನ್ನೊಂದೇನಪ್ಪ ಅಂತಂದರೆ ಚಾಪ್ಟರ್ 3ನೇದು ಬರಬಹುದೇನೋ ಅಂದ್ಕೊತ ಇದ್ದೀವಿ. ನೋಡೋಣ ಏನು ಮಾಡ್ತಾರೆ ಅಂತ. ಮೂವಿ ಮಾತ್ರ ಸಖತ್ತಾಗಿದೆ, ಎಲ್ಲರೂ ಬಂದು ನೋಡಿ. ನಮ್ಮ ಒಂದು ಕನ್ನಡ ಮೂವಿ ಈ ಮಟ್ಟಕ್ಕೆ ಬೆಳೆಸ್ತಾರೆ, ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ಕೊತೀನಿ. ಯಾಕೆ ಅಂತಂದರೆ ಪ್ಯಾನ್ ಇಂಡಿಯಾ ಮೂವಿ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅನ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೋದು. ನೋಡಿ, ಕನ್ನಡ ಮೂವಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು, ಕನ್ನಡಗೆ ಸಪೋರ್ಟ್ ಮಾಡಬೇಕು. ಹಾಗಾಗಿ ಯಶ್ ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಬಾಡಿ ಸ್ಕಿಲ್ಸ್ ಆಗಿರ್ಬೋದು, ಅಂದರೆ ಒಂದು ಬ್ಯಾಕ್ ಸೈಡ್ ಕೊಡ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು, ಇಪ್ಪ ಅಲ್ಟಿಮೇಟ್ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ನಾವು ಬರೋದು ಲೇಟ್ ಆಗಿಬಿಟ್ಟು ಮೂವಿ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಕೊಂಡಿದ್ವಿ. ಮೂವಿ ಕರೆಕ್ಟ್ ಟೈಮ್ಗೆ ಬಂದ್ವಿ. ಈ ವಿಡಿಯೋ ಏನಾದರೂ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಗುಡ್ ಬೈ.